ಗಣೇಶ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ ಚಿಕನ್ ಮಾಂಸ ಬದಲಿಗೆ ಬೇರೆ ಪ್ರಾಣಿ ಮಾಂಸ. ಕೆಲವು ಜನರು ಸಾಮಾಜಿಕ ಜಾಲತಾಣದಲ್ಲಿ ಕುರುಡು ವದಂತಿಯನ್ನು ವ್ಯಕ್ತಪಡಿಸಿದ್ದಾರೆ. ಗಣೇಶ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಚಿಕನ್ ಮಾಂಸದ ಬದಲಿಗೆ ಬೇರೆ ಪ್ರಾಣಿ ಮಾಂಸ ಬಳಸಿ ಆಹಾರ ತಯಾರಿಸುತ್ತಿದ್ದಾರೆ ಎಂದು ಕೆಲವರು ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ್ದಾರೆ. ಹೋಟೆಲ್ ಅನ್ನು ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ. ತನಿಖೆ ಮಾಡಿದ ಅಧಿಕಾರಿಗಳು ಗಣೇಶ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ ವೇಟರ್ ಹಾಗೂ ವರ್ಕರ್ಸ್ ಯೂನಿಫಾರ್ಮ್, ವಾಶ್ರೂಮ್, ಕಿಚನ್ ರೂಮ್ ಮತ್ತು ಡ್ರೀ ಫ್ರಿಡ್ಜ್ಗಳನ್ನು ಚೆಕ್ ಮಾಡಿ ಈ ಹೋಟೆಲ್ನಲ್ಲಿ ಕೇವಲ ಚಿಕನ್ ಮಾಂಸ ಅಷ್ಟೇ ಇದೆ ಎಂದು ಜನರಿಗೆ ಸ್ಪಷ್ಟನೆ ನೀಡಿದ್ದಾರೆ. ತನಿಖೆ ಮಾಡಿದ ಪೊಲೀಸರು ಕವರ್ ಬ್ಯಾನ್ ಆಗಿದೆ, ಆದ ಕಾರಣ ಕವರ್ಗಳಲ್ಲಿ ಮಾಂಸವನ್ನು ಇಟ್ಟರೆ ಫೈನ್ ಹಾಕುತ್ತೇವೆ ಎಂದು ಹೇಳಿದ್ದಾರೆ. ಗಣೇಶ್ ಫ್ಯಾಮಿಲಿ ರೆಸ್ಟೋರೆಂಟ್ ಓನರ್ ಸತೀಶ್ ಎಂಬುವರು ಜನರ ಬಳಿ ಕೈ ಮುಗಿದು ಕೇಳುತ್ತಾ ಜಾಲತಾಣದಲ್ಲಿ ಬರುತ್ತಿರುವುದು ಕೇವಲ ಸುಳ್ಳು ಸುದ್ದಿ ಎಂದು ಹೇಳಿದ್ದಾರೆ. ಒಳಗಡೆ ಎಲ್ಲ ಹುಡುಗರು ಯಾವ ಥರ ವೆಹಿಕಲ್ಸ್ ಆಗಿ ಎಲ್ಲರೂ ಅವ್ರು ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಎಲ್ಲರೂ ಚೆಕ್ ಮಾಡೋದು, ವಾಶ್ರೂಮ್ ಸರ್, ಆದಮೇಲೆ ಕಿಚನ್ ಎಲ್ಲ ವೆಂಟಿಲೈಸ್ ಎಲ್ಲ ಎಲ್ಲ ಸರಿ ಇದೆ ಅಂತ ಆಮೇಲೆ ಇದರ ಚಿಕನ್ ಎಲ್ಲ ಕವರ್ ಎಲ್ಲ ಚಿಕನ್ ಎಲ್ಲ ಈ ಥರ ಇಟ್ಟಿರೋದಕ್ಕೆ ನೀವು ಫೈನ್ ಹಾಕ್ತೀನಿ, ಕವರ್ ಎಲ್ಲ ಹೋಟೆಲ್ಗಳಲ್ಲಿ ನೀವು ಪ್ಲಾನ್ ಮಾಡಿದ್ರು ಕವರ್ ಅದಕ್ಕೋಸ್ಕರ ಸರಿ ಸರ್ ಆಯಿತು ಅಟ್ ಎ ಟೈಮ್ ಫಾಲೋ ಮಾಡಿ ಆದ್ಮೇಲೆ ಮೊದಲು ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಿದ್ರು ತುಂಬ ಕೆಟ್ಟದಾಗಿ ಆಮೇಲೆ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ಆ ಥರ ಯಾವುದೇ ಕಾರಣಕ್ಕೂ ಅಲ್ಲ, ನಾವು ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತ ಮಾಡಿ ಅದು ಮಾಡಿ ಮಾಡಿ ನಾವು ಸಮಸ್ತ ನಾಗರಿಕ ಬಂಧುಗಳಲ್ಲಿ ಮತ್ತು ಹಾಗೂ ನಮ್ಮ ಆತ್ಮೀಯ ಗ್ರಾಹಕರುಗಳಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ ನಮ್ಮ ಗಣೇಶ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಗ್ಗೆ ಅಪಪ್ರಚಾರ ಕೆಲವರು ಮಾಡಿದ್ದಾರೆ, ದಯವಿಟ್ಟು ಅದನ್ನು ತಾವು ಕಿವಿಗೆ ಹಾಕಿಕೊಳ್ಳದೆ ಎಂದಿನಂತೆ ತಾವು ನಮಗೆ ಸಹಕಾರ ಕೊಡಿ. ಯಾಕೆಂದರೆ ನಾವು ಉತ್ಕೃಷ್ಟವಾದಂಥ ಆಹಾರವನ್ನೇ ಕೊಡ್ತಾ ಇದ್ದೀವಿ ನಮ್ಮ ಗಣೇಶ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ. ನೀವು ಎಂದಿನಂತೆ ನಮಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೇನೆ. ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥ ಅಪಪ್ರಚಾರಗಳಿಗೆ ತಾವು ದಯವಿಟ್ಟು ಕಿವಿಗೊಡಬೇಡಿ. ಸ್ವತಃ ತಾವೇ ಬಂದು ಊಟ ಮಾಡಿರ್ತೀರಿ, ತಮ್ಮಗಳ ಅಭಿಪ್ರಾಯ ಏನಿದೆ ಅದನ್ನೇ ಕೇಳಿ ನಾವು ಉತ್ತಮವಾದ ಭೋಜನವನ್ನು ವೆಜ್ ಹಾಗೂ ನಾನ್ ವೆಜ್ಜನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಂದಿನಂತೆ ಸಹಕಾರ ತಾವು ನಮಗೆ ಕೊಡಬೇಕು ಅಂತ ನಮ್ಮ ಗ್ರಾಹಕರುಗಳೆಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅಧಿಕಾರಿಗಳು ಎಲ್ಲರೂ ಬಂದು ನೋಡಿ ಪರಿಶೀಲನೆ ಮಾಡಿಕೊಂಡು ಇದೇ ರೀತಿ ಕ್ಲೀನಾಗಿ ಮುಂದುವರಿಸ್ಕೊಂಡು ಹೋಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ನಮ್ಮ ಹೋಟೆಲ್ಗೆ ಕಪ್ಪು ಚುಕ್ಕೆ ಬರಲಿಕ್ಕೆ ಕೆಲವರು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದು ಸುಳ್ಳು ವದಂತಿಯನ್ನು ಹಬ್ಬಿಸಿದ್ದಾರೆ. ತಾವು ಗ್ರಾಹಕರು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳೋದೇನೆಂದರೆ ಅದಕ್ಕೆಲ್ಲ ಕಿವಿಗೊಡದೆ ನಮಗೆ ಎಂದಿನಂತೆ ತಾವು ನಮಗೆ ಆಶೀರ್ವಾದ ಮಾಡಿ ಹಾಗೆ ಎಂದಿನಂತೆ ನಮಗೆ ಹೋಟಲ್ಲು ಅಭಿವೃದ್ಧಿಗೆ ತಮ್ಮ ಸಹಕಾರ ಬೇಕು ಎಂದು ನಾನು ಮತ್ತು ನನ್ನ ಮಗ ನಿತೀಶ್ ಹಿಂದೆ ತಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಕೇಳಿಕೊಳ್ತೇವೆ. ಇಲ್ಲಿ ನಮ್ಮ ನಾಗರಿಕ ಮತ್ತು ನಮ್ಮ ಗ್ರಾಹಕರಿಗೆಲ್ಲರಿಗೂ ಮತ್ತೆ ವಂದನೆಯನ್ನು